ಓಕೆ ಗುರುಜಿ ಈಗ ಸತ್ಯ ಅಯೋಧ್ಯೆಯ ರಸ್ತೆಗಳಲ್ಲಿ ಗರುಡ ಕಾಣಿಸ್ಕೊಳ್ತಾ ಇರೋದು ಸೊ ಇದು ಶಕುನದ ವಿಚಾರಕ್ಕೆ ಬಂದ್ರೆ ಶುಭನಾ ಅಶುಭನ ಹೇಗೆ ಗರುಡನ ಹದ್ದ ಅನ್ನುವಂಥದ್ದು ಒಂದು ಮತ್ತೆ ಬೇರೆ ಬೇರೆ ಪ್ರಭೇದಗಳಿದೆ ಹೌದು ಈ ವಲ್ಚರ್ ಅಂತ ಕರಿತೀವಿ ಹದ್ದು ಅಂತ ಕುತ್ತಿಗೆ ಸಣ್ಣಗಿರುತ್ತೆ ಮತ್ತೆ ಅದು ಬರೀ ಮಾಂಸವನ್ನ ಮಾತ್ರ ಬೇಟಾಡಿದ್ದಿನ್ನುವಂತ ಒಂದು ಪ್ರಾಣಿ ಶಕುನ ಶಾಸ್ತ್ರ ಅಂತ ಬಂದದ್ದು ಈಗ ಅಯೋಧ್ಯೆಯಲ್ಲಿ ಗರುಡ ಕಾಣಿಸ್ಕೊತಿದೆ ಅಂತಂದ್ರೆ ಇದು ಯಾವುದೋ ಒಂದು ರೀತಿಯಾಗಿರುವಂತಹ ಎಲ್ಲದೇ ಇರುವಂತಹ ಹದ್ದುಗಳು ಸಹಜವಾಗಿ ಕಾಣಿಸ್ಕೋತಾ ಇದೆ ಅದು ಸೀಸನ್ ಅಲ್ಲಿ ಬಂದಿರುವಂತದ್ದು ಅಥವಾ ಹೆಚ್ಚಾಗಿ ಅಲ್ಲಿ ಆಹಾರ ಸಿಕ್ಕಿ ಬಂದಿರುವಂತದ್ದು ಅಥವಾ ಸಹಜವಾಗಿ ಇದ್ದದ್ದೇನೆ ಈಗ ವೈಭವೀಕರಿಸ್ತಾ ಇದ್ರು ನನಗೆ ಗೊತ್ತಿಲ್ಲ ಆದ್ರೆ ಅದು ಯಾವುದೇ ರೀತಿಯಾಗಿರುವಂತಹ ಒಂದು ಶಕುನವನ್ನ ಕೂಡ ಖಂಡಿತ ಸೂಚಿಸಲ್ಲ ಅದಕ್ಕೂ ಇದಕ್ಕೂ ಅನ್ಕೋಬಹುದು ಭಾವನೆ ಇರೋರು ಆ ಜಟಾಯು ರಾಮನಿಗೆ ಸಹಾಯ ಮಾಡಲಿಕ್ಕೆ ಬರ್ತದೆ ಜಟಾಯು ಮತ್ತೆ ಅದರ ಅಣ್ಣ ಸಂಪಾತಿ ಅಂತ ಒಂದಿರುತ್ತೆ ಅದ್ರ ಹೆಸರು ಅದೆರಡು ಸಹಾಯ ಮಾಡ್ಲಿಕ್ಕೆ ಬರುತ್ತೆ ಆ ಅದು ಇಲ್ಲಿ ಈ ರೂಪದಲ್ಲಿ ಕಾಣಿಸ್ಕೋತಿದೆ ಅಂತ ಆ ನಾನು ನೋಡಿರೋ ಎಷ್ಟೋ ಜನ ತುಂಬಾ ದೊಡ್ಡ ದೊಡ್ಡ ಸ್ವಾಮಿಗಳು ಪಂಡಿತರು ವಿದ್ವಾಂಸರು ರಾಮಕಥೆಯನ್ನು ಮಾಡ್ಬೇಕಾರೆ ಅಲ್ಲಿ ಆಂಜನೇಯ ಅಂದ್ರೆ ಕೋತಿ ಬಂದು ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೋಗಿದೆ ಎಷ್ಟೋ ವಿಡಿಯೋಗಳಲ್ಲಿ ನೋಡಿದೀನಿ ಇದನ್ನ ಪಶ್ಚ ದಕ್ಷಿಣ್ವ ಅನ್ನ ವಿಚೇತ ದಂಧ ವೇದ ಹೇಳುತ್ತೆ ಕಣ್ಣಿರೋನಿಗೆ ಕಾಣತ್ತೆ ಕುರ್ಡನಿಗೆ ಕಾಣಲ್ಲ ಅಂತ ಬೆಳಕು ಕತ್ತಲ ಯಾರಿಗೆ ಕಾಣುತ್ತೆ ಕಣ್ಣಿರೋನಿಗೆ ಕಾಣುತ್ತೆ ಅದೇ ರೀತಿ ಭಾವನೆಯಿಂದ ನೋಡಿದ್ರೆ ಇದು ರಾಮನ ಅನುಗ್ರಹ ಇಲ್ವಾ ನಮ್ಗೆ ಆ ಭಾವನೆ ಇಲ್ವಾ ಇದು ಕೇವಲ ಪಕ್ಷಿಗಳು ಬರ್ತಿದೆ ಅಂತ ಅಂದ್ಕೋಬಹುದು ಕಥಾ ಒಂದು ಪ್ರಸಂಗಕ್ಕೆ ಬಂದಂತಹ ಕೋತಿ ಕೋತಿಯಾಗಿ ನೋಡಿದ್ರೆ ಕೋತಿ ಇಲ್ಲ ಆಂಜನೇಯ ನಮ್ಮ ಕಥೆಯನ್ನು ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡ್ರೆ ನಮ್ಮ ಭಾವನೆ ಭಾವನೆ ಪುಷ್ಟಿ ಇದೆ ಅಂತ ನಾ ಅವಾಗ್ಲೇ ಹೇಳಿದೆ ಭಾವನೆಗೆ ಒಂದು ಮಹತ್ವ ಇದೆ ಅಲ್ವಾ ಹಾಗಾಗಿ ನಾವು ನಮ್ಮ ದೇಶ ನಮ್ಮ ಧರ್ಮ ಅನ್ನುವಂತ ಭಾವನೆ ನಮ್ಗೆ ಇಲ್ಲ ಅಂತಂದ್ರೆ ಈ ದೇಶಕ್ಕೆ ನಾವೇನ್ ಕೊಡ್ಲಿಕ್ಕಾಗತ್ತೆ ನನ್ನದು ನೆಲ ನನಿಗೆ ಅನ್ನ ಕೊಟ್ಟಿದೆ ಅನ್ನುವಂತ ಭಾವನೆ ಧರ್ಮ ಬಿಟ್ಬಿಡ್ರಿ ಅವ್ರು ಯಾವ ಧರ್ಮನಾದ್ರು ಆಗಿರ್ಲಿ ಆದ್ರೆ ಇದು ನಮ್ಮ ದೇಶ ನಾವಿಲ್ಲಿನ ಇಲ್ಲಿನ ಒಂದು ಅನ್ನವನ್ನ ತಿಂದಿದ್ದೇವೆ ಈ ದೇಶಕ್ಕೆ ನಾವೇನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಬೇಕು ಈ ದೇಶಕ್ಕೆ ನಾವು ಕೊಡುಗೆ ಕೊಡ್ಲಿಲ್ಲ ಅಂದ್ರೂ ಸರಿ ಇದಕ್ ನಾವ್ ತೊಂದರೆಯನ್ನ ಕೊಡಬಾರ್ದು ಅನ್ನೋ ಭಾವನೆ ಇದ್ರೆ ಮನುಷ್ಯನಿಗೆ ಈ ದೇಶದಲ್ಲಿ ಒಳ್ಳೆ ಪ್ರಜೆಗಳು ಇರ್ತಾರೋ ಇಲ್ವೋ ಖಂಡಿತ ಇರ್ತಾರೆ ಹಾಗೆ ಧರ್ಮಿಷ್ಠರಾಗಿರುವಂತವ್ರಿಗೆ ಯಾರಿಗೆ ರಾಮನೇ ಬೇಕು ಅಂತ ಇರುವಂತವರಿಗೆ ಕೋತಿಯಲ್ಲೂ ಆಂಜನೇಯನ ಕಂಡ್ರೆ ಖಂಡಿತ ಅವರಿಗೆ ಆಂಜನೇಯನ ಸಾಕ್ಷಾತ್ಕಾರ ಆಗ್ತದೆ ಇಲ್ಲ ಅಂದ್ರೆ ಅದು ಕೋತಿ ಆಗಿರುತ್ತೆ